ಕೋಲಾರ ದಾಸಶ್ರೇಷ್ಠ ಕನಕದಾಸರು ಈ ನಾಡಿಗೆ ತಮ್ಮ ವಚನಗಳ ಮೂಲಕ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ನಾವುಗಳು ಮೈಗೂಡಿಸಿಕೊಂಡಾಗ ಮಾತ್ರ ಅವರ ಜಯಂತಿಗೆ ಒಂದು ಅರ್ಥ ಬರುತ್ತದೆ ಎಂದು ಮಾಜಿ ಸಚಿವ ವರ್ತೂರ್ ಆರ್ ಪ್ರಕಾಶ್ ಅಭಿಪ್ರಾಯಪಟ್ಟರು. ಅವರು ಇಂದು ನಗರದ ಎಸ್ಎನ್ಆರ್ ಸರ್ಕಲ್ನಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಿದ್ದ ದಾಸಶ್ರೇಷ್ಠ ಕನಕದಾಸರ 535ನೇ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಸಮಾಜದ ಓರೆಕೋರೆಗಳನ್ನು ತಿದ್ದುವಲ್ಲಿ ಕನಕದಾಸರ ಪಾತ್ರ ಮಹತ್ತರವಾಗಿದೆ. ಅವರು ತಮ್ಮ ವಚನಗಳ ಮೂಲಕ, ಕುಲಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಎಂದು ಸಂದೇಶ ಸಾರುತ್ತಾ ಎಲ್ಲರಿಗೂ ಸಮಾನತೆ ಸಹಬಾಳ್ವೆ ಮೂಡಬೇಕೆಂದು ಸಂದೇಶ ಸಾರಿದ್ದಾರೆ. ಅವರ ಆದರ್ಶಗಳು ನಮಗೆ ದಾರಿದೀಪವಾಗಿವೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ಮುನಿಸ್ವಾಮಿ, ಕುರುಬ ಜನಾಂಗದ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಪಲ್ಲಕ್ಕಿಗಳು, 10ಕ್ಕೂ ಹೆಚ್ಚು ಕಲಾತಂಡಗಳು ಪ್ರದರ್ಶನವನ್ನು ನೀಡಿ ಸಾರ್ವಜನಿಕರ ಮೆಚ್ಚುಗೆಯನ್ನು ಗಳಿಸಿದವು. ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಬಂಧುಗಳೇ, ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ಕೆಎಸ್ಆರ್ಟಿಸಿಯ ಎಲ್ಲ ನೌಕರ ಬಂಧುಗಳೇ, ಬಹಳ ಸಂತೋಷ. ಜವಾಬ್ದಾರಿಯಿಂದ ಎಲ್ಲ ಜಯಂತಿಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ, ಅಂಬೇಡ್ಕರ್ ಜಯಂತಿ, ವಾಲ್ಮೀಕಿ ಜಯಂತಿ, ಕನಕ ಜಯಂತಿ, ಈ ರೀತಿ ಕೆಎಸ್ಆರ್ಟಿಸಿಯಲ್ಲಿ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ, ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿಕೊಂಡು ತಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀರಾ. ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದರಲ್ಲಿ ಯಾರೂ ಕೂಡ ಸಾಂಕೇತಿಕವಾಗಿ ಮಾಡಿದ್ರೂ ಕೂಡ ತುಂಬ ಹೃದಯದಿಂದ ಮಾಡೋದು ಬಹಳ ಮುಖ್ಯ. ಹಾಗಾಗಿ ನಾನು
ಕೆಂಪೇಗೌಡ ಜಯಂತಿಗೂ ಬಂದಿದ್ದೀನಿ, ವಾಲ್ಮೀಕಿ ಜಯಂತಿಗೆ ಬಂದಿದ್ದೀನಿ, ಅಂಬೇಡ್ಕರ್ ಜಯಂತಿಗೆ ಬಂದಿದ್ದೀನಿ, ಕನಕ ಜಯಂತಿಗೂ ಬಂದಿದ್ದೀನಿ ಕಳೆದ 15 ವರ್ಷಗಳು ಕೂಡ. ಇದರಲ್ಲಿ ಯಾರು ಕೂಡ ಬೆರಳು ತೋರಿಸಿದ ತರ ಇರೋದಿಲ್ಲ. ಹಾಗಾಗಿ ಡಿಸಿ ಅವರಿಂದ ಹಿಡಿದು ಎಲ್ಲ ಅವರ ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಎಲ್ಲ ಒಂದು ಕಾರ್ಮಿಕರಿಗೆ ಒಂದು ಒತ್ತನ್ನು ಶಕ್ತಿಯನ್ನು ಕೊಟ್ಟು ಪ್ರೋತ್ಸಾಹಿಸಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ಕುಟುಂಬದ ಸದಸ್ಯರ ತರ ಈ ಒಂದು ಮನೆ ಒಂದು ಕುಟುಂಬ ಇದ್ದಂತೆ ಈ KSRTC. ಯಾಕಂದ್ರೆ 24/7 24/7 ಇಲ್ಲಿ ಕೆಲಸ ಮಾಡ್ತಕ್ಕಂಥವರು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರ ಮುಖೇನ ಅವೆಲ್ಲ ಹೊರಟೋಗುತ್ತೆ. ಹಾಗಾಗಿ ಕನಕದಾಸರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ನನ್ನ ತುಂಬರುದೇ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. 10:00 ಅಲ್ಲಿ ಕನಕ ಮಂದಿರದಲ್ಲಿ ಇರ್ಬೇಕೆಲ್ಲ ಕೂಡ. ಹಾಗಾಗಿ ತಾವು ಉದ್ಘಾಟನೆ ಮಾಡಿ ನಾವು ತೆರಳ್ತೀವಿ. ಈ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಳ್ಳೋಣ.